ನಿಮ್ಮ ಮೆದುಳನ್ನು ಮತ್ತಷ್ಟು ಶಾರ್ಪ್ ಮಾಡಲು ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಕೀಬೋರ್ಡ್ನಲ್ಲಿ ಟೈಪ್ ಮಾಡುವ ಬದಲು ಹೆಚ್ಚೆಚ್ಚು ಕೈಯಿಂದ ಬರೆಯಲು ಆರಂಭಿಸಿ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂತ ಈ ಸ್ಟೋರಿ ನೋಡಿ. ನಿಮ್ಮ ಮೆದುಳನ್ನು ಮತ್ತಷ್ಟು ಚುರುಕುಗೊಳಿಸಲು ನೀವೇನಾದರೂ ಇಚ್ಛಿಸಿದರೆ ಕೀಬೋರ್ಡ್ ಟೈಪಿಂಗ್ಗಿಂತ ಹೆಚ್ಚೆಚ್ಚು ಕೈಯಿಂದ ಬರೆಯಲು ಆರಂಭಿಸಿ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಕೈಯಿಂದ ಬರೆಯುವುದಕ್ಕಿಂತ ಕೀಬೋರ್ಡ್ನಲ್ಲಿ ವೇಗವಾಗಿ ಟೈಪ್ ಮಾಡಬಹುದು ಎಂಬ ಕಾರಣಕ್ಕೆ ನಾವು ಕೀಬೋರ್ಡನ್ನೇ ಹೆಚ್ಚಾಗಿ ಅವಲಂಬಿಸಿರೋದು ಹೌದಾದರೂ, ಕೈಯಿಂದ ಬರೆಯೋದ್ರಿಂದ ಕಾಗುಣಿತ ನಿಖರತೆ ಹೆಚ್ಚಾಗುತ್ತದೆ ಮತ್ತು ಮೆದುಳಿನ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಎಂದು ಅಧ್ಯಯನದಲ್ಲಿ ಕಂಡುಬಂದಿದೆ. ಕೈಯಿಂದ ಅಕ್ಷರಗಳನ್ನು ಬರೆಯುವ ಪ್ರಕ್ರಿಯೆಯಲ್ಲಿ ಮೆದುಳಿನ ಕೆಲಸ ಹೆಚ್ಚಾಗಿರುತ್ತದೆಯೇ ಎಂಬುದನ್ನು ಕಂಡುಹಿಡಿಯಲು ನಾರ್ವೆಯ ಸಂಶೋಧಕರು ಎರಡು ಬರವಣಿಗೆ ವಿಧಾನಗಳಲ್ಲಿ ಒಳಗೊಂಡಿರುವ ನರಜಾಲಗಳ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಕೈಯಿಂದ ಬರೆಯುವಾಗ ಕೀಬೋರ್ಡ್ನಲ್ಲಿ ಟೈಪ್ ಮಾಡೋದಕ್ಕಿಂತ ಮೆದುಳಿನ ಸಂಪರ್ಕ ಹೆಚ್ಚಾಗಿರುತ್ತದೆ ಎಂಬುದು ಕಂಡುಬಂದಿದೆ ಎಂದು ನಾರ್ವೇಜಿಯನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಮೆದುಳಿನ ಸಂಶೋಧಕ ಪ್ರೊಫೆಸರ್ ಆಡ್ರೆ ವ್ಯಾನ್ ಡೆರ್ ಮೀರ್ ಹೇಳಿದರು. ಸ್ಮರಣ ಶಕ್ತಿ ಹೆಚ್ಚಿಸಲು ಮಾಡಲು ಏನ್ ಮಾಡಬೇಕು? ಇಂತಹ ವ್ಯಾಪಕವಾದ ಮೆದುಳಿನ ಸಂಪರ್ಕವು ಸ್ಮರಣ ಶಕ್ತಿ ಸುಧಾರಣೆಗೆ ಮತ್ತು ಹೊಸ ಮಾಹಿತಿಯನ್ನು ಸೃಷ್ಟಿಸಲು ನಿರ್ಣಾಯಕವಾಗಿದೆ ಮತ್ತು ಕಲಿಕೆಗೆ ಪ್ರಯೋಜನಕಾರಿಯಾಗಿದೆ ಎಂದು ವ್ಯಾನ್ ಡೆರ್ ಮೀರ್ ಹೇಳಿದರು. ಫ್ರಾಂಟಿಯರ್ಸ್ ಇನ್ ಸೈಕಾಲಜಿ ಜನರಲ್ ಈ ಸಂಶೋಧನಾ ವರದಿ ಪ್ರಕಟಿಸಿದೆ. ಈ ಸಂಶೋಧನೆಯಲ್ಲಿ ವಿಜ್ಞಾನಿಗಳ ತಂಡವು 36 ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಸಮೀಕ್ಷೆಗೊಳಪಡಿಸಿದೆ. ಪರದೆಯ ಮೇಲೆ ಕಾಣಿಸಿಕೊಳ್ಳುವ ಪದವನ್ನು ಪದೇ ಪದೇ ಬರೆಯುವಂತೆ ಅಥವಾ ಟೈಪಿಸುವಂತೆ ಅವರಿಗೆ ಸೂಚಿಸಲಾಯಿತು. ಅವರು ಹೀಗೆ ಮಾಡುವಾಗ ಅವರ ಇಇಜಿ ಡೇಟಾವನ್ನು ಸಂಗ್ರಹಿಸಲಾಯಿತು. ಬರೆಯುವಾಗ ಅವರು ಟಚ್ ಸ್ಕ್ರೀನ್ ಮೇಲೆ ನೇರವಾಗಿ ಡಿಜಿಟಲ್ ಪೆನ್ ಮೂಲಕ ಕರ್ಸಿವ್ನಲ್ಲಿ ಬರೆದರು. ಟೈಪ್ ಮಾಡುವಾಗ ಅವರು ಕೀಬೋರ್ಡ್ನಲ್ಲಿ ಕೀಲಿಗಳನ್ನು ಒತ್ತಲು ಒಂದೇ ಬೆರಳನ್ನು ಬಳಸಿರೋದು ಕಂಡುಬಂದಿತ್ತು. 256 ಸಣ್ಣ ಸಂವೇದಕಗಳನ್ನು ಬಳಸಿಕೊಂಡು ಮೆದುಳಿನಲ್ಲಿ ಉಂಟಾಗುವ ವಿದ್ಯುತ್ ಚಟುವಟಿಕೆಯನ್ನು ಅಳೆಯುವ ಹೆಚ್ಚಿನ ಸಾಂದ್ರತೆಯ ಇಇಜಿಗಳನ್ನು ಈ ಸಂದರ್ಭದಲ್ಲಿ ಅವರ ತಲೆಗೆ ಅಳವಡಿಸಲಾಗಿತ್ತು. ಪ್ರತಿ 5 ಸೆಕೆಂಡ್ ಪ್ರಾಂಪ್ಟ್ ಅವಧಿಯಲ್ಲಿ ಮೆದುಳಿನಲ್ಲಿ ಉಂಟಾಗುವ ವಿದ್ಯುತ್ ಚಟುವಟಿಕೆಯನ್ನು ಈ ಮೂಲಕ ದಾಖಲಿಸಲಾಯಿತು. ವಿದ್ಯಾರ್ಥಿಗಳು ಕೈಯಿಂದ ಬರೆಯುವಾಗ ಅವರಲ್ಲಿ ವಿವಿಧ ಮೆದುಳಿನ ಪ್ರದೇಶಗಳ ಸಂಪರ್ಕ ಹೆಚ್ಚಾಗಿತ್ತು. ಆದರೆ ಅವರು ಟೈಪ್ ಮಾಡಿದಾಗ ಇಷ್ಟೊಂದು ಮೆದುಳಿನ ಸಂಪರ್ಕ ಇರಲಿಲ್ಲ ಎಂದು ಫ್ರಾಂಟಿಯರ್ಸ್ ಇನ್ ಸೈಕಾಲಜಿ ಜರ್ನಲ್ನಲ್ಲಿ ಪ್ರಕಟವಾದ ಫಲಿತಾಂಶಗಳು ತೋರಿಸಿವೆ. ಅಕ್ಷರಗಳನ್ನು ರೂಪಿಸುವಾಗ ನಡೆಸುವ ಬೆರಳುಗಳ ಚಲನೆಯು ಮೆದುಳಿನ ಸಂಪರ್ಕವನ್ನು ಉತ್ತೇಜಿಸಿರೋದ್ರಿಂದ ಕೈ ಬರಹವು ಸಹ ಕರ್ಸಿವ್ ಬರವಣಿಗೆಯಂತೆಯೇ ಕಲಿಕೆಗೆ ಸಮಾನ ಪ್ರಯೋಜನಗಳನ್ನು ಹೊಂದಿರುತ್ತದೆ ಎಂದು ತಿಳಿದು ಬಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಒಂದೇ ಬೆರಳಿನಿಂದ ಕೀಗಳನ್ನು ಟೈಪ್ ಮಾಡೋದ್ರಿಂದ ಸರಳ ಚಲನೆಯು ಮೆದುಳಿಗೆ ಕಡಿಮೆ ಕೆಲಸ ಮಾಡುವಂತೆ ಆಗುತ್ತದೆ. ಹೀಗಾಗಿ ಕೈ ಬರಹವೇ ಒಳಿತು ಎಂದು ಅಧ್ಯಯನ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.